ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ನಾಲ್ಕರಂದು ಶನಿವಾರ ಸಂಭವಿಸಲಿರುವ ಸೂರ್ಯಗ್ರಹಣದಿಂದಾಗಿ ಈ ನಾಲ್ಕು ರಾಶಿಯವರಿಗೆ ರಾಜಯೋಗ ಕರುಣಿಸಲಿದೆ ಆ ಅದೃಷ್ಟವಂತ ರಾಶಿ ಚಕ್ರಗಳು ಯಾವುವೆಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ ನಿಮಗೆ ದೇವರು ಮತ್ತು ಜ್ಯೋತಿಷ್ಯದಲ್ಲಿ ನಂಬಿಕೆ ಇದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ನಾಲ್ಕರಂದು ಶನಿವಾರದಂದು ಚಟ್ಟಿ ಅಮ ಅಮಾವಾಸ್ಯೆಯ ದಿನದಂದು ಈ ವರ್ಷದ ಕೊನೆಯ ಖಂಡಗ್ರಾಸ ಸೂರ್ಯಗ್ರಹಣವು ವಿಶೇಷತೆಯಲ್ಲೇ ಅತ್ಯಂತ ವಿಶೇಷತೆಯನ್ನು ಹೊಂದಿದೆ ಡಿಸೆಂಬರ್ ನಾಲ್ಕರಂದು ಶನಿವಾರ ಸಂಭವಿಸಲಿರುವ ಸೂರ್ಯಗ್ರಹಣದ ಸಮಯವನ್ನು ನೋಡೋದಾದ್ರೆ ಈ ಗ್ರಹಣವು ಮಾರ್ಗಶಿರ ಮಾಸದ ಚಟ್ಟಿ ಅಮಾವಾಸ್ಯೆ ದಿನದಂದು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಗ್ರಹಣ ಆರಂಭವಾಗಲಿದೆ ಸಂಜೆ ನಾಲ್ಕು ಗಂಟೆ ಎಂಟು ನಿಮಿಷಕ್ಕೆ ಗ್ರಹಣ ಮೋಕ್ಷವಾಗಲಿದೆ ಸೂರ್ಯಗ್ರಹಣದ ಒಟ್ಟು ಅವಧಿ ನಾಲ್ಕು ಗಂಟೆ ಎಂಟು ನಿಮಿಷ ಆಗಿರಲಿದೆ ಈ ಗ್ರಹಣದ ಪರಿಣಾಮವು ವೃಶ್ಚಿಕ ರಾಶಿಯ ಮೇಲೆ ಮತ್ತು ಅನುರಾಧ ನಕ್ಷತ್ರ ಹಾಗೂ ಜ್ಯೇಷ್ಠ ನಕ್ಷತ್ರಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತದೆಂದು ಜ್ಯೋತಿಷ್ಯ ಶಾಸ್ತ್ರಜ್ಞರ ಅಭಿಪ್ರಾಯವಾಗಿದೆ ಹಾಗಾದರೆ ಶನಿವಾರ ಸಂಭವಿಸಲಿರುವ ಈ ಖಂಡಗ್ರಾಸ ಸೂರ್ಯಗ್ರಹಣವು ನಾಲ್ಕು ರಾಶಿಯವರಿಗೆ ಅದೃಷ್ಟದ ಮೇಲೆ ಅದೃಷ್ಟವನ್ನು ತರಲಿದೆ ಆ ಅದೃಷ್ಟ ಹಾಗೂ ರಾಜಯೋಗ ಇರುವ ಆ ನಾಲ್ಕು ರಾಶಿಗಳು ಯಾವುವೆಂದು ನೋಡೋದಾದ್ರೆ ಮೊದಲನೆಯದಾಗಿ ಮಿಥುನ ರಾಶಿ ಈ ಗ್ರಹಣವು ಮಿಥುನ ರಾಶಿಯವರಿಗೆ ತುಂಬಾ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ಮಿಥುನ ರಾಶಿಯವರ ಎಲ್ಲಾ ಆಸೆಗಳು ಈಡೇರುತ್ತವೆ ಇದರೊಂದಿಗೆ ಅವರನ್ನು ಹುಡುಕಿಕೊಂಡು ಶುಭ ಸುದ್ದಿಯು ಬರುತ್ತದೆ ಆದ್ದರಿಂದ ಮಿಥುನ ರಾಶಿಯವರಿಗೆ ಈ ಕೊನೆಯ ಗ್ರಹಣವು ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುವ ಗ್ರಹಣವಾಗಿರುತ್ತದೆ ಕೆಲವು ಕಾರಣಗಳಿಂದಾಗಿ ನಿಮ್ಮಲ್ಲಿನ ಬದಲಾವಣೆಗಳು ಪ್ರತಿಕೂಲವಾಗುವುದಿಲ್ಲ ಎಂಬುದು ಸತ್ಯವಾಗಿದೆ ಹಣಕಾಸಿನ ಸಮಸ್ಯೆಯು ನಿವಾರಣೆಯಾಗಿ ಆರ್ಥಿಕತೆಯು ನಿಮಗೆ ಉತ್ತಮವಾಗಿರುತ್ತದೆ ಗ್ರಹಣದ ಸಮಯದಲ್ಲಿ ಅವರ ಜೀವನದಲ್ಲಾಗುವ ಬದಲಾವಣೆಗಳು ಉತ್ತಮವಾಗಿರುತ್ತವೆ ಎರಡನೆಯದಾಗಿ ಮಕರ ರಾಶಿ ಮಕರ ರಾಶಿಯವರು ವ್ಯವಹಾರದಲ್ಲಿ ಯಶಸ್ವಿಯಾಗುತ್ತಾರೆ ಆರ್ಥಿಕವಾಗಿ ದೊಡ್ಡ ದೊಡ್ಡ ಲಾಭಗಳು ಅವರಿಗೆ ಕಾಯುತ್ತವೆ ಆದ್ದರಿಂದ ಜೀವನದಲ್ಲಿ ಆರ್ಥಿಕ ಅಸಮಾನತೆಯನ್ನು ತಡೆಯಲು ಸಾಧ್ಯವಾಗುತ್ತದೆ ಉದ್ಯೋಗಾಕಾಂಕ್ಷಿಗಳು ಅತ್ಯುತ್ತಮ ಉದ್ಯೋಗ ಸ್ಥಾನವನ್ನು ಪಡೆಯುತ್ತಾರೆ ಆದಾಯದಲ್ಲಿ ಲಾಭ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಈ ಸಮಯದಲ್ಲಿ ಹೂಡಿಕೆಯನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಏಕೆಂದರೆ ಇದು ನಿಮಗೆ ಹೆಚ್ಚಿನ ಅಪಾಯ ಂಟು ಮಾಡುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ವ್ಯವಹಾರವನ್ನು ನಡೆಸಿ ಕೆಲವೊಮ್ಮೆ ಇದರ ಭಾಗವಾಗಿ ಭಾರಿ ನಷ್ಟವಾಗುವ ಸಾಧ್ಯತೆ ಹೇರಳವಾಗಿದೆ ಆದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಿ ನೀವು ಯಾವುದೇ ಸವಾಲುಗಳನ್ನು ಸ್ವೀಕರಿಸುತ್ತೀರಿ ಆದರೆ ನೀವು ಈ ಎಲ್ಲ ಸವಾಲುಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆಯೇ ಎಂಬುದನ್ನು ಒಮ್ಮೆ ಯೋಚಿಸಬೇಕು ಮೂರನೆಯದಾಗಿ ಸಿಂಹರಾಶಿ ಈ ಗ್ರಹಣವು ಸಿಂಹರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ನಿಮ್ಮಿಂದ ಬಿಟ್ಟು ಹೋದಂತ ಅನೇಕ ಕೆಲಸ ಕಾರ್ಯಗಳು ಪೂರ್ಣಗೊಳಿಸಲು ಇದು ಉತ್ತಮ ಸಮಯವಾಗಿದೆ ಈ ಎಲ್ಲಾ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ ನ್ಯಾಯಾಲಯದ ವಿಚಾರಣೆಯಲ್ಲೂ ಪ್ರಯೋಜನಗಳು ಲಭ್ಯವಾಗುತ್ತವೆ ಸವಾಲುಗಳನ್ನು ಸ್ವೀಕರಿಸುವುದು ಮತ್ತು ಅವೆಲ್ಲವನ್ನು ಜಯಿಸುವುದು ಸುಲಭವಾಗಿರುತ್ತದೆ ಇದರ ಜೊತೆಗೆ ಗ್ರಹಣವು ಸಿಂಹರಾಶಿಯವರಿಗೆ ಜೀವನದಲ್ಲಿ ದೊಡ್ಡ ಸಾಧನೆಗಳ ಸಮಯವಾಗಿ ಸಿಂಹ ರಾಶಿಯವರು ಗ್ರಹಣದ ಸಮಯದಲ್ಲಿ ಉಂಟಾಗುವ ಎಲ್ಲಾ ತೊಂದರೆಗಳನ್ನು ನಿವಾರಿಸಲು ಸಮರ್ಥರಾಗಿದ್ದಾರೆ ಈ ಗ್ರಹಣದ ಮೂಲಕ ನೀವು ಪ್ರತಿದಿನ ಅತ್ಯುತ್ತಮವಾದುದನ್ನು ಮಾಡಲು ಸಾಧ್ಯವಾಗುತ್ತದೆ ನಾಲ್ಕನೇ ರಾಶಿ ತುಲಾರಾಶಿ ಸೂರ್ಯ ಗ್ರಹಣವು ಈ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ತುಲಾರಾಶಿಯವರು ಕೆಲಸದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆ ಹೇರಳವಾಗಿದೆ ಅನೇಕ ಕೋನಗಳಿಂದ ಉತ್ತಮ ಸುದ್ದಿಗಳನ್ನು ಪಡೆಯಲು ಸಾಧ್ಯವಿದೆ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಕೆಲಸ ಹುಡುಕುತ್ತಿದ್ದರೆ ಅದರಲ್ಲಿ ಯಶಸ್ಸು ಕಾಣುವಿರಿ ಇನ್ನೊಂದು ವಿಷಯವೇನೆಂದರೆ ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಉತ್ತಮವಾದ ಲಾಭ ಬರಲಿವೆ ಆದ್ದರಿಂದ ಈ ಗ್ರಹಣವು ಪ್ರತಿ ಸನ್ನಿವೇಶದಲ್ಲೂ ಸಹ ನಿಮ್ಮಲ್ಲಿ ಸಂಭವಿಸಬಹುದಾದ ಬದಲಾವಣೆಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ಸರಿ ವೀಕ್ಷಕರೇ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಉಳಿದಂತಹ ಎಲ್ಲಾ ರಾಶಿಯವರು ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಆರಾಧಿಸಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ನಮಃ ಎಂದು ಕಾಮೆಂಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ಧನ್ಯವಾದಗಳು